ಹಾಯ್ ಯವರ್ ಇವನ್ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಅತಿ ದೊಡ್ಡ ಸಿಹಿ ಸುದ್ದಿ ಕೂಡ ಪ್ರಕಟ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಇದನ್ನು ನಿಮಗೆ ಕಂಪ್ಲೀಟಾಗಿ ಪಿನ್ ಟು ಪಿನ್ ಮಾಹಿತಿಯನ್ನು ಡೀಟೇಲ್ ಆಗಿ ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ರಾಜ್ಯದ ಎಲ್ಲ ವಿಶ್ವ ಯೂನಿವರ್ಸಿಟಿಗಳು ಅದೇ ರೀತಿ ಶಿಕ್ಷಣ ಸಂಸ್ಥೆಗಳಿಗೆ ಹೇಳಿದ್ದಾರೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕವನ್ನು ಕೂಡ ಪಡೆಯು ಪಡೆಯೋಂಗಿಲ್ಲ ಅಂಥೇಳಿ ಮಾಹಿತಿ ಕೊಟ್ಟಿದ್ದಾರೆ ಅಡ್ಮಿಷನ್ ಸಮಯದಲ್ಲೂ ಕೂಡ ಯಾವುದೇ ರೀತಿ ಒಂದು ರೂಪಾಯಿ ಶುಲ್ಕವನ್ನು ಕೂಡ ಪಡೆಯೋಂಗಿಲ್ಲ ಅಂಥೇಳಿ ಓನ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಮೆಟ್ರಿಕ್ ನಂತರ ವಿವಿಧ ಕೋರ್ಸ್ಗಳಿಗೆ ವ್ಯಶ್ಯಕ ಮಾಡುವ ವಿದ್ಯಾರ್ಥಿಗಳಿಗೆ ನಿಮಗೆ ಅಮೌಂಟ್ ಬಂದ್ಬಿಟ್ಟು ಎರಡೂವರೆ ಲಕ್ಷ ಎರಡೂವರೆ ಲಕ್ಷದೊಳಗೆ ನಿಮ್ಮದು ಇನ್ಕಮ್ ಇದ್ದರೆ ಆ ವ್ಯಾಪ್ತಿಯಲ್ಲಿ ಯಾರ್ಯಾರು ಬರ್ತಾರೆ ಆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿವೇತನ ಮಂಜೂರು ಮಾಡ್ತಾರೆ ಕಾಲೇಜ್ ಶುಲ್ಕವನ್ನು ಕೂಡ ಮರುಪಾವತಿ ಮಾಡ್ತಾರೆ ಸದರಿ ಮೊತ್ತವನ್ನು ಕೂಡ ವಿದ್ಯಾರ್ಥಿ ಖಾತೆಗಳಿಗೆ ಜಮಾ ಮಾಡ್ತಾರೆ ಸಂಬ ಸಂಬಂಧಪಟ್ಟ ಕಾಲೇಜುಗಳಿಗೆ ಪಾವತಿಸಲು ಸೂಚನೆಯನ್ನು ಮಾಡಿದ್ದಾರೆ ಅವರು ಒಂದು ರೂಪಾಯಿ ಫೀಸನ್ನು ಕೂಡ ಅವರು ಅವರ ಹಿಂದೆ ಪಡೆದುಕೊಳ್ಳೋಂಗಿಲ್ಲ ಯಾವ್ಯಾವ ಕೋರ್ಸ್ಗಳಿಗೆ ಅಂದರೆ ಸ್ನಾತಕ ಸ್ನಾತಕೋತ್ತರ ಕೋರ್ಸ್ಗಳು ಡಿಪ್ಲೊಮಾ ಪಾಲಿಟೆಕ್ನಿಕ್ ವೃತ್ತಿಪರ ಕೋರ್ಸ್ಗಳು ವೈದ್ಯಕೀಯ ಕೋರ್ಸ್ಗಳು ಇಂಜಿನಿಯರಿಂಗ್ ಕೋರ್ಸ್ಗಳು ಅಲೈರ್ಟ್ ಕೋರ್ಸ್ಗಳು ಪ್ರವೇಶ ಪಡೋ ವಿದ್ಯಾರ್ಥಿಗಳು ಯಾವುದೇ ಶುಲ್ಕವನ್ನು ಕೂಡ ಕಡ್ಡಾಯವಾಗಿ ಪ್ರವೇಶ ಅಂದರೆ ಅಡ್ಮಿಷನ್ ಆಗೋ ಟೈಮಲ್ಲಿ ಕಡಂಗಿಲ್ಲ ಅಂತೇಳಿ ಎಲ್ಲ ಯೂನಿವರ್ಸಿಟಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಸುತ್ತಲೆಯನ್ನು ಕೂಡ ಓಡಿಸಿರ್ತಾರೆ ಇನ್ ಕೇಸ್ ಇದನ್ನು ಫಾಲೋ ಮಾಡಿಲ್ಲ ಅಂದರೆ ಅಂಥವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಫ್ರೀಶಿಪ್ ಕಾರ್ಡನ್ನು ಕೊಡ್ತೀವಿ ಅಂತ ಹೇಳಿದ್ರು ಅದ್ರ ಬಗ್ಗೆ ಕೂಡ ನಾವು ಶೀಘ್ರದಲ್ಲೇ ಸೂಚನೆಯನ್ನು ಕೂಡ ಹೊರಡಿಸ್ತೀವಿ ಅಂತೇಳಿ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಅಧಿಸ ಅಧಿಸೂಚನೆ ಕೂಡ ಬಂದಿದೆ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಅತಿ ದೊಡ್ಡ ಬಿಗ್ ಬ್ರೇಕಿಂಗ್ ಗುಡ್ ನ್ಯೂಸ್ ಆಗಿರುತ್ತೆ ವಿದ್ಯಾರ್ಥಿಗಳು ಇದನ್ನು ಯುಟಿಲೈಸ್ ಮಾಡ್ಕೋಬೋದು ಇದು ಓನ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಸದ್ಯಕ್ಕೆ ನೋಟಿಫಿಕೇಷನಲ್ಲಿ ಉಲ್ಲೇಖವನ್ನು ಕೂಡ ಮಾಡಿರುತ್ತಾರೆ